ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನು ಶ್ರೀ ರಾಧಾ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದೇನೆ. ಬನ್ನಿ ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಬಂದರೆ ವಾಹನಗಳ ನಿಲುಗಡೆಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದೇ ಥರನೇ ಸ್ನೇಹಿತರೆ, ಹಾಗೆ ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಅದೇ ಥರನೇ ಪಾದರಕ್ಷೆಗಳು ಬಿಡುವ ಜಾಗವನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಅದೇ ಥರನೇ ನಾವು ಮುಂದೆ ಸಾಗಿದರೆ ಇಲ್ಲಿ ನಾನೀಗ ಹೋಗ್ತಿರೋದು ಈಗ ನಾಗರ ಕಲ್ಲಿ ಹತ್ರ. ನಿಮಗೆ ತೋರಿಸುತ್ತಿರುವ ದೃಶ್ಯ ನಾಗೇಶ್ವರ ಸ್ವಾಮಿ ನೋಡಿ, ಎಷ್ಟು ಅಂದವಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಜಾಗದಲ್ಲಿ ಸರ್ಪದೋಷ ನಿವಾರಣೆ ಮಾಡುತ್ತಾರೆ. ನೀವು ಯಾವುದಾದರೂ ಸರ್ಪದೋಷವಿದ್ದರೆ ಇಲ್ಲಿ ಬಂದು ಸರ್ಪದೋಷ ಪೂಜೆ ಮಾಡಿಸಬಹುದು. ಇದು ಕೆ ಆರ್ ಪುರಂಯಿಂದ ಅಯ್ಯಪ್ಪನಗರ ಹೋಗಬೇಕಾದರೆ ಸಿಗುತ್ತದೆ ಈ ದೇವಸ್ಥಾನ. ಸ್ನೇಹಿತರೆ, ನಿಮಗೆ ಈಗ ತೋರಿಸ್ತಿರೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ಈಗ ನಾವು ಒಳಗಡೆ ಹೋಗೋಣ. ಬನ್ನಿ ಸ್ನೇಹಿತರೆ, ಒಳಗಡೆ ಏನು ವಿಶೇಷತೆ ಇದೆ ಏನು ಅನ್ನೋದು ನೋಡಿದ್ರೆ ಬನ್ನಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ, ದಯವಿಟ್ಟು ದೇವಸ್ಥಾನದ ದರ್ಶನಕ್ಕೆ ಬರಬೇಕಾದರೆ ಯಾವ ಉಡುಪುಗಳನ್ನು ಹಾಕೊಂಬರಬೇಕೆಂದು ಇಲ್ಲಿ ಸೂಚನೆ ಫಲಕವನ್ನು ಇದೆ. ನೀವು ಬರಬೇಕಾದರೆ ಜೀನ್ಸ್ ಪ್ಯಾಂಟು, ಚಡ್ಡಿ ಈ ಥರ ಬಟ್ಟೆಗಳನ್ನು ಹಾಕೊಂಬರಬಾರದು. ಬಂದರೆ ಹಲೋ ಮಾಡುವುದಿಲ್ಲ. ಇದು ವಿಶೇಷ ಸೂಚನೆ. ಸ್ನೇಹಿತರೆ, ನೋಡಿ ಒಳಗಡೆ ಎಷ್ಟು ದೊಡ್ಡದಾಗಿದೆ. ಈ ದೇವಸ್ಥಾನವು ಸುಮಾರು 100 ವರ್ಷಗಳ ಇತಿಹಾಸದ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಮೊದಲು ಚಿಕ್ಕ ದೇವಸ್ಥಾನವಿತ್ತು. ಈ ದೇವಸ್ಥಾನ ನಿರ್ಮಾಣ ಮಾಡಿ 1 ವರ್ಷವಾಗಿದೆ. ಇದೇ ತಿಂಗಳು 30-31ನೇ ತಾರೀಕು ಈ ದೇವಸ್ಥಾನದ ವಾರ್ಷಿಕೋತ್ಸವವಿರುತ್ತದೆ. ಇವಾಗ ನೀವು ನೋಡುತ್ತಿರುವ ದೃಶ್ಯ ದೇವಸ್ಥಾನದ ಒಳಗಡೆಯಿಂದ ಹೊರಗಡೆ ಇರೋ ಮಂಟಪದ ದೃಶ್ಯ ನೋಡಿ, ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಕ್ಕಕ್ಕೆ ಬಂದರೆ, ಹಾಗೆ ಬಂದರೆ ನೋಡಿ ಎಷ್ಟು ದೊಡ್ಡ ಗಂಟೆ ಕಟ್ಟಿದ್ದಾರೆ ಅಂತ. ಅಬ್ಬ, ಎಷ್ಟು ದೊಡ್ಡ ಗಂಟೆ ಇದೆ ನೋಡಿ. ಬನ್ನಿ, ಹಾಗೆಯೇ ದೇವಸ್ಥಾನ ಒಂದು ರೌಂಡು ಸುತ್ತಾಕೊಂಬರೋಣ. ಹಾಂ, ತಾತಪ್ಪ ಕೂತ್ಕೊಂಡಿದ್ದಾರೆ ಅಲ್ಲಿ, ಇರಲಿ ಬನ್ನಿ. ಹಾಗೆಯೇ ದೇವಸ್ಥಾನ ಒಂದು ರೌಂಡ್ ಹೊಡೆಯೋಣ ನೋಡಿ, ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಒಂದು ಸಲ ಭೇಟಿ ಕೊಡಿ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿರೋದು ಉಂಟು, ಕೆಲಸ ಇಲ್ಲದವರಿಗೆ ಕೆಲಸ ಆಗಿದೆ, ನೆಮ್ಮದಿ ಇಲ್ಲದವರಿಗೆ ನೆಮ್ಮದಿ ಸಿಕ್ಕಿದೆ, ಮದುವೆ ಆಗದವರಿಗೂ ಕೂಡ ಮದುವೆ ಆಗಿದೆ. ಇಲ್ಲಿ ಬಂದು ಹರಕೆ ಹೊತ್ತುಕೊಂಡರೆ ಸಾಕು, ಆ ಭಗವಂತ ಉದಾಹರಣ ಮನಸ್ಸಿನಿಂದ ಕೊಡುತ್ತಾನೆ. ಈಗ ನೋಡಿ, ನಾನು ತೋರಿಸ್ತಿರೋದು ದೇವಸ್ಥಾನದ ಹಿಂಭಾಗದ ದೃಶ್ಯ. ಇಲ್ಲಿ ಯಾವುದಾದರೂ ಕಲ್ಯಾಣೋತ್ಸವ
ಏನಾದರೂ ಮಾಡಬೇಕಾದರೆ ಈ ಜಾಗದಲ್ಲಿ ಮಾಡುತ್ತಾರೆ. ಈಗ ನಿಮಗೆ ತೋರಿಸ್ತಿರೋ ದೃಶ್ಯ, ಈ ಸ್ವಾಮಿಗೆ ಮತ್ತೊಂದು ಹೆಸರಿದೆ, ಸಂತಾನ ಸ್ವಾಮಿ ಅಂತ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಇಲ್ಲಿ ಬಂದು ಅರಕೆ ಹೊತ್ತಿಕೊಂಡರೆ ಮಕ್ಕಳಾಗುವುದುಂಟು. ಇಲ್ಲಿ ನಾಮಕರಣ, ಮದುವೆ, ವಿಶೇಷವಾಗಿ ಗುರುವಾರ ಶನಿವಾರ ಶ್ರೀಕೃಷ್ಣನಿಗೆ ಬೆಣ್ಣೆ ತಂದು ಕೊಟ್ಟರೆ ಅವರಿಗೆ ಒಳ್ಳೆಯದಾಗುತ್ತದೆ. ವಿದ್ಯಾಭ್ಯಾಸ ಯಾವ ಮಕ್ಕಳಿಗೆ ಕಡಿಮೆ ಇರುತ್ತೆ ಅಂತಹ ಮಕ್ಕಳು ಈ ದೇವಸ್ಥಾನಕ್ಕೆ ಬಂದು 21 ಬಾರಿ ಸ್ವಾಮಿಯ ಮಂತ್ರವನ್ನು ಜಪಿಸಿ ಜೇನುತುಪ್ಪ ಪ್ರಸಾದವಾಗಿ ನೀಡುತ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿದರೆ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತದೆ. ಈ ದೇವಸ್ಥಾನವನ್ನು 6-7 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದೆ. ಪ್ರತಿದಿನ 5 ಗಂಟೆಯಿಂದ 6 ಗಂಟೆವರೆಗೂ ಅಭಿಷೇಕ ಮತ್ತು 8:30ರಿಂದ 11:30ರವರೆಗೂ ಪ್ರಸಾದವನ್ನು ಪ್ರತಿದಿನವೂ ಈ ಪ್ರಸಾದವನ್ನು ನೀಡಲಾಗುತ್ತದೆ ಭಕ್ತಾದಿಗಳಿಗೆ. ಇದೇ ತಿಂಗಳು ಅಂದರೆ ಜನವರಿ 30, 31, 2023ನೇ ತಾರೀಕಿನಂದು ದೇವಸ್ಥಾನವು ನಿರ್ಮಾಣ ಮಾಡಿ 1 ವರ್ಷವಾಗಿರುತ್ತದೆ. ಆ ದಿನವೊಂದು ಚಂಡಿ ಹೋಮ, ಕಲ್ಯಾಣೋತ್ಸವ ಮಾಡಲಾಗುತ್ತದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೀವು ನೋಡುತ್ತಿರುವ ದೃಶ್ಯ ಸ್ವಾಮಿಯ ಮುಂಭಾಗದ ದೃಶ್ಯ. ಈ ವಿಡಿಯೋ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಾನು 200 ಲೈಕನ್ನು ಇಷ್ಟಪಡುತ್ತೇನೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ಎರಡೂ ಕಡೆಯೂ ಆನೆಯನ್ನು ಕೆತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ. ಬನ್ನಿ ಸ್ನೇಹಿತರೆ, ಇವಾಗ ಒಳಗಡೆ ಹೋಗೋಣ. ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ನೋಡಿ ರಾಧಾಕೃಷ್ಣ. ಇದು ಈ ದೇವಸ್ಥಾನದ ಕಾಣಿಕೆ ಉಂಡಿ ಸ್ನೇಹಿತರೆ. ಹಾಗೆ ಮುಂದೆ ಹೋಗೋಣ, ಬನ್ನಿ. ಭಕ್ತಾದಿಗಳು ನೋಡಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಸ್ನೇಹಿತರೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಗಣಪತಿ ದೇವಸ್ಥಾನವಿದೆ. ನೋಡಿ ಸ್ನೇಹಿತರೆ, ಈಗ ನಿಮಗೆ ತೋರಿಸ್ತಿರುವ ದೃಶ್ಯ ಗಣೇಶ. ಈ ದೇವಸ್ಥಾನದಲ್ಲಿ ಗಣೇಶನ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಏಕದಂತಾಯ ವಿದ್ಮೇ ವಕ್ರತುಂಡ ಧೀಮೇ ತನ್ನೋದಂತಿ ಪ್ರಚೋದಯತ್ ಅನ್ನುವ ಹಾಗೆ ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಸ್ನೇಹಿತರೆ, ಹಾಗೆ ಮುಂದೆ ಹೋಗೋಣ, ಬನ್ನಿ ಸ್ನೇಹಿತರೆ. ನೀವು ನೋಡುತ್ತಿರುವುದು ಲಕ್ಷ್ಮೀ ಸಮೇತ ಅಯೋಗ್ರಹ ಸ್ವಾಮಿ. ಈ ಕ್ಷಣದಲ್ಲಿ ನೋಡುತ್ತಿರುವ ದೃಶ್ಯ ರಾಧಾ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ನಿಂತಿರುವ ದೃಶ್ಯ ನೋಡ್ತಾ ಇದ್ದೀರಾ. ಬನ್ನಿ, ಇಲ್ಲಿರೋ ವ್ಯವಸ್ಥಾಪಕರು ಮತ್ತು ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಮಾಹಿತಿ ಕೊಡುತ್ತಾರೆ ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟವಾದರೆ
ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ದೇವಸ್ಥಾನ ಮೊದಲು ಹಳೆ ದೇವಸ್ಥಾನ ಇತ್ತು ಅದು ನಮ್ಮ ತಾತನ ಕಾಲದಲ್ಲಿ 60 ವರ್ಷದಿಂದ ಇತ್ತು ಇವಾಗ ಈ ದೇವಸ್ಥಾನ ಒಡೆದಾಕಿ 1 ವರ್ಷ ಆಯಿತು ನಾಳೆ 30ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಇದು ಭಕ್ತಾದಿಗಳೆಲ್ಲ ಸೇರಿ ದುಡ್ಡು ಕೊಟ್ಟು ಸುಮಾರು ಒಂದು ಅವಾಗ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ ಕೇರ್ ಪರಂ ಕೃಷ್ಣರಾಜ ಸಾಗರ ಅಂತ ಮೊದಲಿತ್ತು ಇದು ದೇವಸಂದ್ರ ಅಂತ ದೇವಸಂದ್ರ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಏನಿಲ್ಲ 300 ಆ 400 500 ಜನರಿಗೆ ಯಾದವ ಕುಲ ಬಾಂಧವರು ಇದ್ದಾರೆ ಯಾದವ ಕುಲ ಬಾಂಧವರು ಇಲ್ಲಿದ್ದಾರೆ ಇತಿಹಾಸದ ದೇವಸ್ಥಾನ ಇದು ನಾವು ಇನ್ನೂ ಹುಟ್ಟಿರಲಿಲ್ಲ ಅಂತ ಒಂದು ಕಾಲದಲ್ಲಿ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರು ಹಿರಿಯರು ಆ ದೇವಸ್ಥಾನ ಕಟ್ಟಾಗಿದ ತಕ್ಷಣ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಸೇವಾಕರ್ತೃಗಳಾದಂಥ ಇವರೆಲ್ಲ ಸೇರಿಕೊಂಡು ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ 1 ವರ್ಷ ಆಯಿತು ಈ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ವರ್ಷ ಆಯಿತು ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಹಳೆ ದೇವಸ್ಥಾನದಲ್ಲಿ ಹಳೆ ಇದ್ದಾಗಿದ್ದ ಕೂಡ ಭಕ್ತಾದಿಗಳ ಒಂದು ಸಂಕಲ್ಪವನ್ನು ನಿರ್ಮಲವಾದ ಮನಸ್ಸಿಂದ ಈಡೇರ್ತದೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ ಕೆಲಸ ಇಲ್ಲದೇ ಇರೋರಿಗೆ ಕೆಲಸ ಆಗಿದೆ ನೆಮ್ಮದಿ ಇಲ್ಲದೇ ಇದ್ದವರಿಗೆ ನೆಮ್ಮದಿ ಸಿಕ್ಕಿದೆ ಭಕ್ತಾದಿಗಳು ಏನೇ ಇಲ್ಲಿ ಬಂದು ಕೇಳಿಕೊಂಡ್ರು ಕೂಡ ಆ ಭಗವಂತ ಉದಾರ ಮನಸ್ಸಿನಿಂದ ಆಶೀರ್ವಾದ ಮಾಡುವಂಥ ಒಂದು ಶಕ್ತಿ ಸಂಕಲ್ಪ ಇಲ್ಲಿ ಇದೆ ಭಾರಿ ವಿಶೇಷವಾದಂಥ ಒಂದು ಮಹಿಮೆ ಇದೆ ಇಲ್ಲಿ ಆ ಮಹಿಮೆ ಇಲ್ಲಿ ಭಕ್ತಾದಿಗಳಿಗೆ ಒಂದು ಭಕ್ತಿ ಪೂರ್ವಕವಾದಂಥ ಒಂದು ಶಕ್ತಿ ಇಲ್ಲಿರೋದ್ರಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಜೀರ್ಣೋದ್ಧಾರ ಆಗಿದೆ ಭಾಳ ಸುಂದರವಾದಂಥ ದೇವಸ್ಥಾನ ಸುಮಾರು ಒಂದು 6 ಕೋಟಿಯಿಂದ ಒಂದು 7 ಕೋಟಿವರೆಗೂ ಖರ್ಚು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಾದವ ಕುಲ ಬಾಂಧವರು ನಮ್ಮ ಶ್ರೀನಿವಾಸ ಪೂರ್ಣಿಮಾ ಅವರು ಹಿರಿಯ ಶಾಸಕರಾದಂಥ ಶ್ರೀನಿವಾಸ ಪೂರ್ಣಿಮಾ ಅವರು ಮೋಹನ್ ಬಾಬು ಅವರು ಮತ್ತು ಗಂಗಾಧರಯ್ಯನವರು ಆಮೇಲೆ ಇನ್ನ ಅನೇಕ ಹಿರಿಯರುಗಳೆಲ್ಲನೂ ಅನೇಕ ಹಿರಿಯರು ಖಜಾನ್ಸಿ ಜಯಣ್ಣವರು ಕಾರ್ಯದರ್ಶಿ ಆಗಿರ್ತಕ್ಕಂಥ ತಿಮ್ಮೇಗೌಡರು ಇವರೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ದೇವಸ್ಥಾನವನ್ನು ಭಕ್ತಾದಿಗಳು ಅಪಾರವಾದಂಥ ಕೊಡುಗೆ ವೆಂಕಟೇಶ್ ಅನ್ನೋರು ಕೂಡ ಈ ಒಂದು ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿ ಈ ಮಟ್ಟಿಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತೇನಿಲ್ಲ ಅಂದರೂ 60ರಿಂದ 70 ಜನ ಸೇವೆ ಇಲ್ಲಿ ನಡೀತಾ ಇದೆ ಒಂದು ದಿನಕ್ಕೆ 6,000ರಿಂದ 7,000 ರೂಪಾಯಿ ಅವ್ರಿಗೆ ಖರ್ಚು ಬಂದರೂ ಕೂಡ ಅಭಿಷೇಕ ದಿನ ಬೆಳಿಗ್ಗೆ 5ರಿಂದ 6 ಗಂಟೆವರೆಗೂ ಅಭಿಷೇಕ ನಡೆಯುತ್ತೆ 8:30ರಿಂದ 11:30ವರೆಗೂ ಪ್ರಸಾದ ವಿನಿಯೋಗ ನಡೆಯುತ್ತೆ ಕೃಷ್ಣಾಷ್ಟಮಿ ಭಾಳ ವಿಭಂಜನೆಯಿಂದ ನಡೆಯುತ್ತೆ ವೈಕುಂಠ ಏಕಾದಶಿ ನಡೆಯುತ್ತೆ ವಾರ್ಷಿಕೋತ್ಸವ ನಡೆಯುತ್ತೆ ಮೊನ್ನೆ ಇದು ಇಂಥ ಅನೇಕ ಹಬ್ಬಗಳಂದ್ರೆ ಇಲ್ಲಿ ಸಂದೆಯಿಂದ ಮಾಡ್ತಾರೆ ಶನಿವಾರ ಶುಕ್ರವಾರ ಗುರುವಾರ ಭಾಳ ವಿಶೇಷವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಭಕ್ತಾದಿಗಳು ಇಲ್ಲಿ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ ಸಕಲ ನೆಮ್ಮದಿ ಅವರಿಗೆ ಆಯಸ್ಸು ಆರೋಗ್ಯ ಆನಂದ ಎಲ್ಲವನ್ನೂ ಭಗವಂತ ಅವರಿಗೆ ಕರುಣಿಸ್ತಾ ಇದ್ದಾನೆ ಅಂತ ಒಂದು ಇತಿಹಾಸ ಇಲ್ಲಿ ನಡೀತಾ ಇದೆ ಮದುವೆಗಳು ಇಲ್ಲಿ ಮದುವೆಗಳು ನಡೆಯುತ್ತೆ ನಾಮಕರಣ ಮಾಡ್ತೀವಿ ಸರ್ಪದೋಷ ಯಾವುದೇ ದೋಷ ಇದ್ದರೂ ಕೂಡ ಇಲ್ಲಿ ನಿರ್ವಹಣೆ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಇಲ್ಲಿದೆ ಪ್ರಧಾನ ಪೋಷಕರು ನಮ್ಮ ಮಗ ಅವರು ಇದ್ದಾರೆ ಅರ್ಚಕರು ಇಲ್ಲಿರ್ತಕ್ಕಂಥ ವ್ಯಾಧ ಕುಲ ಬಾಂಧವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಇಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ವ್ಯಾಧವರು ಕುಲ ಬಾಂಧವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸದಾಕಾಲ ಕೊಡಲಿ ಅಂತೇಳಿ ಸದಾ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕೃಪೆಯಿಂದ ನಾವು ಇನ್ನೂ ಈ ದೇವಸ್ಥಾನನ ಹೆಚ್ಚಿಗೆ ಮುಂದುವರಿಸಬೇಕು ಅನ್ನೋ ಸಂಕಲ್ಪ ನಮ್ಮಲ್ಲಿ ಬೆಂಗಳೂರು ಕೇರಪುರಂ ದೇವಸಂದ್ರ ಕ್ಷೇತ್ರದಲ್ಲಿ ಶ್ರೀ ಮಹಾಗಣಪತಿ ಲಕ್ಷ್ಮೀ ಸಮೇತ ಅಯ್ಯಗ್ರೀವ ರಾಧಾ ರುಕ್ಮಿಣಿ ಸಮೇತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಅತ್ಯಂತ ಪುರಾತನವಾದ ದೇವಸ್ಥಾನ ಸುಮಾರು 100 ವರ್ಷಗಳಿಂದ ಏನು ಈ ಕ್ಷೇತ್ರದಲ್ಲಿ ಯಾದವರಿದ್ದಾರೆ ಪೂಜೆ ಕೈಂಕರ್ಯಗಳನ್ನು ತುಂಬ ಶಾಸ್ತ್ರೋಕ್ತವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ ನಮ್ಮ ಪ್ರಧಾನ ಪೋಷಕರಾದಂಥ ಶ್ರೀಮತಿ ಮಂಜುಳಮ್ಮ ಮತ್ತು ದಿವಂಗತ ಎ ಕೃಷ್ಣಪ್ಪನವರು ಹಾಗೂ ಅಧ್ಯಕ್ಷರಾದಂಥ ಡಿ ಕೆ ಮೋಹನ್ ಬಾಬು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಮಾಲೀಕರು ಹಾಗೂ ನಮ್ಮ ದೇವಸಂದ್ರ ಟ್ರಸ್ಟು ಪೂರ್ಣಿಮಾ ಶ್ರೀನಿವಾಸರವರು ಹಿರಿಯರಿನ MLA ಆಗಿರ್ತಕ್ಕಂಥ ಪೂರ್ಣಿಮಾ ಶ್ರೀನಿವಾಸ ಅವರು ಹಾಗೂ ವೇಣುಗೋಪಾಲ ಸ್ವಾಮಿ ಸಮಿತಿಯ ಸದಸ್ಯರೆಲ್ಲರೂ ಹಾಗೂ ನಮ್ಮ ಸದಸ್ಯರಲ್ಲಿ ಹಿರಿಯರಾದಂಥ DM ಗಂಗಾಧರಯ್ಯನವರು ಇವರು ಪ್ರತಿ ದಿವಸ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ
ಸುಮಾರು ಇಲ್ಲಿ ಜೀರ್ಣೋದ್ಧಾರ ಮಾಡಿ ಒಂದು ವರ್ಷ ಆಗ್ತಾ ಇದೆ. ಇದಕ್ಕೆ ಮುಂಚೆ ಹಳೆ ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ ತುಂಬ ಶಕ್ತಿಯುತವಾಗಿತ್ತು. ಆ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ 5 ಗಂಟೆಗೆ ಪಂಚಾಮೃತ ಅಭಿಷೇಕ, ತದನಂತರ ಸ್ವಾಮಿಗೆ ವಿಶೇಷ ಪುಷ್ಪಾಲಂಕಾರ, ಪ್ರತಿದಿನ ಪ್ರಸಾದ ನೈವೇದ್ಯ, ಪ್ರಸಾದ ವಿನಿಯೋಗ, ಪ್ರತಿದಿನ ಒಂದು ದಿನ ತಪ್ಪದಿರ ಪ್ರತಿದಿನ ನಡೀತಾ ಇರುತ್ತೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಪ್ರಥಮ ಏಕಾದಶಿ ಮತ್ತು ತದನಂತರ ಮಹಾಗಣಪತಿ ಹಬ್ಬ, ದೀಪಾವಳಿ ಪ್ರತಿಯೊಂದು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಅದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವೈಕುಂಠ ಏಕಾದಶಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ನಮ್ಮ ಸೇವಾ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಇತ್ತಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರವನ್ನು ಮಾಡಿ ಸ್ವಾಮಿಯನ್ನು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದಕ್ಕೆ ವಿಶೇಷವಾಗಿ ಇನ್ನೊಂದು ಹೆಸರು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೂ ಕರೀತಾರೆ. ಯಾರಿಗಾದರೂ ಮಕ್ಕಳಿಲ್ಲದೆ ಇರ್ತಕ್ಕಂಥ ಒಂದು ಭಾಗ್ಯವನ್ನು ಭಗವಂತ ಇಲ್ಲಿ ಕರುಣಿಸ್ತಾನೆ. ಯಾರು ಇಲ್ಲಿ ಬಂದು ಹರಕೆ ಮಾಡ್ಕೊತಾರೋ, ಪ್ರತಿ ಗುರುವಾರ ಶನಿವಾರ ಬೆಣ್ಣೆ ತಂದು ಕೊಡ್ತಾರೋ ಕೃಷ್ಣನಿಗೆ, ಅವ್ರಿಗಿಲ್ಲಿ ತುಂಬ ಕೋರಿಕೆಗಳು ನೆರವೇರಿದೆ. ಅದೇ ರೀತಿ ಇಲ್ಲಿ ತುಂಬ ಮದುವೆಗಳು, ಇಲ್ಲಿ ಯಾರ್ಯಾರು ಈ ದೇವಸ್ಥಾನ ಆಲಯದಲ್ಲಿ ಮದುವೆ ಮಾಡಿಕೊಂಡಿದ್ದಾರೋ ಇವತ್ತು ಕೂಡ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮದುವೆ ಮಾಡಿಕೊಂಡವರು ಕೂಡ ಪ್ರತಿ ವರ್ಷ ಬಂದು ಆ ದಿವಸ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಲಕ್ಷ್ಮೀ ಸಮೇತ ಅಯ್ಯಗ್ರೀವ ಸ್ವಾಮಿ ವಿದ್ಯೆಗೆ ಅಧಿಪತಿ, ಪ್ರತಿ ಗುರುವಾರ ಸ್ವಾಮಿಗೆ ಮಧು ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲಿ ಮಕ್ಕಳಿಗೆ ಆ ಜೇನುತುಪ್ಪವನ್ನು ಪ್ರಸಾದವಾಗಿ ಕೊಡ್ತೀವಿ. ಪ್ರತಿ ಗುರುವಾರ ಸ್ವಾಮಿಗೆ ಜಪ ಮತ್ತು ಅಭಿಷೇಕವನ್ನು ಮಾಡ್ತೀವಿ. ಯಾರು ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಇರ್ತಾರೋ ಮಕ್ಕಳು ಅವ್ರನ್ನ ಇಲ್ಲಿ ಕೂಡಿಸಿ ಒಂದು 21 ಸಲ ಆ ಸ್ವಾಮಿಯ ಮಂತ್ರವನ್ನು ಜಪಿಸಿ ಅವರಿಗೆ ಜೇನುತುಪ್ಪವನ್ನು ಪ್ರಸಾದವಾಗಿ ಕೊಡ್ತೀವಿ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ನಿರಂತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಪ್ರತಿ ಶನಿವಾರ ಅತಿ ವಿಜೃಂಭಣೆಯಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಭಕ್ತಾದಿಗಳೆಲ್ಲರೂ ಯಾರು ಇಲ್ಲಿ ತಮ್ಮ ತಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಂಡು ಬಂದಿರ್ತಿದ್ರೋ ಬಂದು ಸ್ವಾಮಿಗೆ ಇಲ್ಲೊಂದು 21 ಪ್ರದಕ್ಷಿಣೆ ಹಾಕಿ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ದಲ್ಲಿ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತದೆ. ಅದಕ್ಕೂ ಭಕ್ತಾದಿಗಳೆಲ್ಲರೂ ಈ ದೇವಾಲಯಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಅದೇ ರೀತಿ ಇದೇ ತಿಂಗಳು 30 ಮತ್ತು 31ನೇ ತಾರೀಕು ಈ ದೇವಾಲಯದ ವಾರ್ಷಿಕೋತ್ಸವವಿದೆ. ಈ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಚಂಡಿ ಹೋಮ ಮತ್ತು ಕಲ್ಯಾಣೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಮಹಾಗಣಪತಿ ಲಕ್ಷ್ಮೀ ಸಮೇತ ಅಯ್ಯಗ್ರೀವ ವೇಣುಗೋಪಾಲ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸ್ನೇಹಿತರೆ, ಕೇಳಿದ್ರಲ್ಲ, ನೀವು ಒಂದು ಬಾರಿ ಭೇಟಿ ಕೊಡಿ ಸ್ನೇಹಿತರೆ.